ಎಲ್ಲ ಕಂಪನಿ ಬ್ಲೇಡ್ ಒಳ ವಿನ್ಯಾಸ ಒಂದೇ ರೀತಿ ಏಕೆ ಇರುತ್ತೆ ಗೊತ್ತಾ? ಇಲ್ಲಿದೆ ನೋಡಿ ಅದಕ್ಕೆ ಉತ್ತರ. ಕ್ಷೌರದ ಸಮಯದಲ್ಲಿ ಅಥವಾ ಬೇರೆ ಯಾವುದೋ ಕೆಲಸಕ್ಕೆ ಬ್ಲೇಡ್ ಬಳಕೆ ಮಾಡುತ್ತೇವೆ. ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಬ್ಲೇಡ್ ಕಂಪನಿಗಳಿವೆ, ಆದರೆ ಎಲ್ಲ ಕಂಪನಿ ಬ್ಲೇಡ್ನ ಒಳ ವಿನ್ಯಾಸ ಒಂದೇ ರೀತಿ ಇರುತ್ತದೆ. ಇದಕ್ಕೆ ಕಾರಣವೇನು ಎಂಬುದನ್ನು ಈಗ ತಿಳಿಯೋಣ. 1901 ಜಿಲೆಟ್ ಕಂಪನಿ ಸಂಸ್ಥಾಪಕ ಕಿಂಗ್ ಕ್ಯಾಂಪ್ ಜಿಲೆಟ್ ತಮ್ಮ ಸಹೋದ್ಯೋಗಿ ವಿಲಿಯಂ ನಿಕರ್ಸನ್ ಜೊತೆ ಸೇರಿ ಬ್ಲೇಡ್ ವಿನ್ಯಾಸಗೊಳಿಸಿದ್ರು. ಇದೇ ವರ್ಷ ವಿನ್ಯಾಸಕ್ಕೆ ಪೇಟೆಂಟ್ ಪಡೆದ್ರು. 1904 ಬ್ಲೇಡ್ ಉತ್ಪಾದನೆ ಶುರು ಮಾಡಿದ್ರು. ಆರಂಭದಲ್ಲಿ ಜಿಲೆಟ್ ಮಾತ್ರ ಬ್ಲೇಡ್ ಹಾಗೂ ರೇಜರ್ ತಯಾರಿಸುತ್ತಿತ್ತು. ರೇಜರ್ ಒಳಗೆ ಬ್ಲೇಡ್ ಕುಳಿತುಕೊಳ್ಳಲು ನೆರವಾಗುವಂತೆ ಬ್ಲೇಡ್ ವಿನ್ಯಾಸಗೊಳಿಸಲಾಗಿತ್ತು. ನಂತರದ ದಿನಗಳಲ್ಲಿ ಇನ್ನೂ ಅನೇಕ ಕಂಪನಿಗಳು ಬ್ಲೇಡ್ ತಯಾರಿಕೆ ಶುರು ಮಾಡಿದ್ದು, ಆದರೆ ಮಾರುಕಟ್ಟೆಯಲ್ಲಿದ್ದು ಜಿಲೆಟ್ ಕಂಪನಿ ರೇಜರ್ ಮಾತ್ರ. ಅದಕ್ಕೆ ಹೊಂದಾಣಿಕೆಯಾಗುವಂತ ಬ್ಲೇಡ್ ತಯಾರಿಸುವುದು ಅನಿವಾರ್ಯವಾಯಿತು. ಹಾಗಾಗಿ ಜಿಲೆಟ್ ಬ್ಲೇಡ್ ಮಾದರಿಯಲ್ಲಿಯೇ ಉಳಿದ ಕಂಪನಿಗಳು ಬ್ಲೇಡ್ ತಯಾರಿಸಲು ಮುಂದಾದದ್ದು. ಆದ್ದರಿಂದ ಎಲ್ಲಾ ಕಂಪನಿ ಬ್ಲೇಡ್ನ ಒಳ ವಿನ್ಯಾಸ ಒಂದೇ ರೀತಿ ಇರಲು ಕಾರಣ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.